ಕಾಂಗ್ರೆಸ್ಗೆ ಕಗ್ಗಂಟಾದ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವಿರಾಜಪೇಟೆಯಲ್ಲಿ ಎಎಸ್ ಪೊನ್ನಣ್ಣ ಮಡಿಕೇರಿಯಲ್ಲಿ ಯಾರು ಮಂತರ್ಗೌಡಗೆ ಶುರುವಾಯ್ತಾ ಟೆನ್ಷನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಗೌಡ ಯಾಕೋ ಸೈಲೆಂಟ್ ಆಗಿಬಿಟ್ರು ಒಂಚೂರು ಕಳೆದ ಒಂದು ತಿಂಗಳಿಂದ ಅಂತ ಚರ್ಚೆ ನಡೀತಿತ್ತು ಯಾಕೋ ಕೊನೆ ಕ್ಷಣದಲ್ಲಿ ಬಂದುಬಿಟ್ಟು ಜಿ ವಿಜಯ ನಂಗೆ ಟಿಕೆಟ್ ಬೇಕು ಅಂತಿದ್ರು ಅಂತ ಹೌದಾ ಇಲ್ಲ ಇಲ್ಲ ಗೌಡ್ರು ಕೊಡ್ತಾರೆ ಎಮ್ ಎಲ್ ಸಿ ಸೋತರು ಮೂರು ವರ್ಷದಿಂದ ಕೂತ್ಕೊಂಡವ್ರೆ ಎರಡು ವರ್ಷದಿಂದ ಕೆಲಸ ಮಾಡ್ತಾವ್ರೆ ಜನರ ಜೊತೆ ಬೆರಿತಾವ್ರೆ ಸಾಕಷ್ಟು ಚರ್ಚೆ ಅರೆ ಈಗ ಪಕ್ಷದಿಂದ ಅಫಿಷಿಯಲ್ ಆಗಿ ಗೊತ್ತಾಗೋಯಿತು ಗೊಂದಲದಲ್ಲಿದೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಇರೋದೆರಡು ಕೊಡಗಲ್ಲಿ ಅಲ್ಲಿ ಎ ಎಸ್ ಪೊನ್ನಣ್ಣಂಗೆ ವಿರಾಜಪೇಟೆಗೂ ಅನೌನ್ಸ್ ಆಯಿತು ಗೌಡಗೆ ಇನ್ನೂ ಗೊಂದಲ ಕೆಲಸ ಮಾಡಿದೆ ಎಲ್ಲೋ ಬೆಂಗಳೂರಲ್ಲಿ ಇದತ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಎಲೆಕ್ಷನ್ ಟೈಮ್ಗೆ ಹೋಗಿ ಬಿ ಫಾರ್ಮ್ ತಗೊಳ್ಳೋರು ಎಷ್ಟೋ ಜನ ಕ್ಷೇತ್ರದಲ್ಲಿದ್ದು ಕೆಲಸ ಮಾಡ್ಕೊಂಡು ಜನರ ಜೊತೆ ಇದ್ದು ಇಲ್ಲಪ್ಪ ಈ ಸಲ ಒಂದು ಬದಲಾವಣೆ ತರ್ಬೋದು ನಿಜವಾಗ್ಲೂ ಜನ ಹೇಳ್ತಾವ್ರೆ ಕಾರ್ಯಕರ್ತರು ಹೇಳ್ತಿರ ಹೇಳ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ಟಿಕೆಟಿಂಗ್ ಡಿಲೇ ಆಗ್ಬಿಟ್ರಿ ಏನು ಮಾಡಬೇಕು ಚರ್ಚೆ ಟಿಕೆಟ್ ಕೊಡೋದು ನೀವು ನೀವಿಯವರು ಪಾರ್ಟಿಯವರು ಅಲ್ಲ ಅದೇನೇ ಅವ್ರಿಗೆ ಆಗ್ತಿರೋ ಗೊಂದಲಗಳು ಅವ್ರ ಅಣೆ ಬರ್ರ ಅವರು ನಾವು ನೀವು ಅನ್ಕೊಂಡಂಗೆ ಆಗಿದ್ರೆ ನಾವೇನ್ ಮಾಡ್ತೀವಿ ಗೆಲುವು ಮಾನದಂಡ ಯಾರು ಅಂತ ನೋಡ್ತೀವಿ ಹೌದು ಅವ್ರು ಇವ್ರಿಗೆ ಕೊಟ್ರೆ ಅವ್ರೇನ್ ಮಾಡ್ತಾರೆ ಅವ್ರು ಎಷ್ಟು ಕಾಸು ಕೊಡ್ತಾರೆ ಇಲ್ಲೇನು ಇಂಪ್ಯಾಕ್ಟ್ ಆಗುತ್ತೆ ಇವೆಲ್ಲ ಎಲ್ಲ ಬೇರೆ ಬೇರೆ ಆಸ್ಪಿಟಲ್ ಯೋಚನೆ ಮಾಡ್ತೇನೆ ನಾನು ಇದು ಯಾಕೆ ಹೇಳಿದೆ ಅಂದ್ರೆ ಈ ಮುಂಚೆ ಒಂದ್ಸಲ ಸ್ಟೋರಿ ಮಾಡಿದಾಗ ಸುಮಾರು ಜನ ಗೊತ್ತಿರೋರು ಮಡಿಕೇರಿನ ಫೋನ್ ಮಾಡಿದ್ರು ಗೆಲ್ಲದ ಯಾರು ಅಂತ ಕೇಳಬೇಡಪ್ಪ ಕಾಂಗ್ರೆಸ್ ಟಿಕೆಟ್ ಅಂತೂ ಮಂಥುರ್ ಗೌಡಂಗೆ ಅಂತ ತುಂಬಾ ಜನ ಬಟ್ ಹಂಗೆ ಅಷ್ಟು ಕ್ಲಾರಿಟಿ ಇದ್ದಿದ್ರೆ ಆಗ್ಬಿಡ್ಬೇಕಿತ್ತು ಪಪ್ಪ ತುಂಬಾ ಕ್ಲಾರಿಟಿ ಇರೋ ತೀರ್ಥಹಳ್ಳಿನಲ್ಲ ಕೆಮ್ಮನೆ ಅವರು ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ ಮನೆ ಹೌದು ಹಾಲಿ ಎಮ್ ಎಲ್ ಎ ನಗರ ಟಿಕೆಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಹರಿಹರದಲ್ಲಿ ರಾಮ ರಾಮಪ್ಪನ್ ಕೊಟ್ಟಿಲ್ಲ ಈ ಉದ್ದುದ್ದ ಸಾಲಾಗಿ ಇಟ್ಕೊಂಡಿರ್ಬೇಕಾರೆ ಅವ್ರಿಗೇನೋ ಇರತ್ ಪಾಪ ಹೌದು ಕಾನ್ಫಿಡೆನ್ಸ್ ಇರೋ ಮೊದಲು ಕೊಡ್ತಾರೆ ಯಾರು ಯಾವ ಮಾರ್ಸೋದಿದ್ರೆ ಹಳ್ಳಕ್ ತಳ್ಳೋದಿದ್ರೆ ಹಾಳು ಮಾಡೋದಿದ್ರೆ ಕಡೆಯಲ್ಲಿ ಕೊಡ್ತಾರೆ ಹ್ಮ್ ನೋಡ್ಬೇಕೇನು ಅಂತ ಅವೇ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಮಡಿಕೇರಿ ಆಗಿರ್ಬೋದು ಪೇಟೆ ಆಗಿರ್ಬೋದು ಕೊಡಗಿನ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರುಗಳು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಕೊನೆಯಲ್ಲಿ ನಮ್ಮದೊಂದು ಕೆಳಕಳಿಯ ಮನವಿ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರು ಗೋಟ್ ಹಾಕಕ್ಕೆ ಯಾರು ನಿಮ್ಮ ಕ್ಷೇತ್ರದಲ್ಲಿ ಇರ್ತಾರೆ ಕೆಲಸ ಮಾಡ್ತಾರೆ ಯಾರಿಗೆ ನಿಜವಾದ ಕಾಳಜಿ ಇದೆ ಯಾರಿಗೆ ಕೆಲಸ ಮಾಡೋ ಕೆಪಾಸಿಟಿ ಇದೆ ಅವರಿಗೆ ಓಟ್ ಹಾಕಿ ಜಾತಿ ಧರ್ಮ ಪಕ್ಷವನ್ನು ನೋಡೋಕೆ ಹೋಗಬೇಡಿ ವಯಸ್ಸಾದ ಮೇಲೆ ಹುಚ್ಚ ಆಗಿಲ್ಲ ಅಂತಂದ್ರೆ ಎಲ್ಲರಿಗೂ ಅರ್ಹತೆ ಇರುತ್ತೆ ಎಲೆಕ್ಷನ್ ನಿಲ್ಲಕ್ಕೆ ಆದ್ರೆ ಯೋಗ್ಯತೆ ಇದೆಯಲ್ಲ ಕೆಲವ್ ಮಾತ್ರ ಇರುತ್ತೆ ಮಾತ್ರ ನಿಂತವರೆಲ್ಲ ಯೋಗ್ಯರಲ್ಲ ಆದ್ರೆ ನಿಂತವ್ ಯಾರು ಯೋಗ್ಯರು ಅವ್ರನ್ನ ನೋಡಿ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ